ಪಾನಿಪುರಿ ಅಂದ್ರೆ ಯಾರಿಗೆ ತಾನೇ ಇಷ್ಟವಿಲ್ಲ ಹೇಳೆ. ಒಂದೊಮ್ಮೆ ಉತ್ತರ ಭಾರತದ ಪ್ರಸಿದ್ಧ ತಿನಿಸು ಎಂದೆನಿಸಿದ್ದ ಪಾನಿಪುರಿ ತಿನಿಸು ಇಂದು ದೇಶದೆಲ್ಲೆಡೆ ಬೇಡಿಕೆಯನ್ನ ಕುದುರಿಸಿಕೊಂಡಿದೆ. ರಾಜ್ಯದ ಕರಾವಳಿ ಭಾಗದಲ್ಲೂ ಇದರ ಪ್ರಭಾವ ಜೋರಾಗಿಯೇ ಇದೆ. ಯುವ ಜನಾಂಗಕ್ಕೆ ಪಾನಿಪುರಿ ಅಂದ್ರೆ ಅಚ್ಚುಮೆಚ್ಚು. ಆದರೆ ಬೇಡಿಕೆಗೆ ಅನುಗುಣವಾಗಿ ಪೂರಿ ಪೂರೈಕೆಯಾಗದಿದ್ರೆ ಪಾನಿಪುರಿ ಪ್ರಿಯರು ನಿರಾಶರಾಗುವುದು ಖಚಿತ. ಇದನ್ನರಿತ ಬಸ್ ಚಾಲಕರೋರ್ವರು ತನ್ನ ಉದ್ಯೋಗಕ್ಕೆ ತಿಲಾಂಜಲಿಯನ್ನಿತ್ತು ಪಾನಿಪುರಿ ತಯಾರಿಕಾ ಘಟಕವನ್ನು ಆರಂಭಿಸಿ ಇದೀಗ ಯಶಸ್ಸಿನ ಹಾದಿಯಲ್ಲಿ ಮುನ್ನಡೆಯುತ್ತಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ತಾಲೂಕಿನ ದಾರಂದಕುಕ್ಕು ನಿವಾಸಿ ಬಸ್ ಚಾಲಕರಾಗಿ ದುಡಿಯುತ್ತಿದ್ದ ಮನೋಜ್ ಇದೀಗ ಯಶಸ್ವಿ ಪಾನಿಪುರಿ ಉದ್ಯಮಿ. ಜಿಲ್ಲೆಯಾದ್ಯಂತ ವಿವಿಧ ಭಾಗಗಳಲ್ಲಿ ಪಾನಿಪುರಿ ತಯಾರಿಕಾ ಘಟಕಗಳನ್ನು ಸ್ಥಾಪಿಸಿರುವ ಮನೋಜ್ ಪಾನಿಪುರಿಯಿಂದಲೇ ಉತ್ತಮ ಲಾಭವನ್ನು ಗಳಿಸುತ್ತಿದ್ದಾರೆ. ಜೊತೆಗೆ ಪಾನಿಪುರಿ ಪ್ರಿಯರಿಗೆ ನಿರಾಸೆಯಾಗದಂತೆ ವ್ಯವಹಾರವನ್ನು ನಡೆಸಲಾಗುತ್ತಿದೆ. ಪುತ್ತೂರಿನ ದಾರಂದಕುಕ್ಕು ಎಂಬಲ್ಲಿ ಕಳೆದ ನಾಲ್ಕು ವರ್ಷಗಳಿಂದ ಮಧ್ಯಮ ಕುಟುಂಬವೊಂದು ಪಾನಿಪುರಿ ತಯಾರಿಕಾ ಘಟಕವನ್ನು ನಡೆಸಿಕೊಂಡು ಬರುತ್ತಿದೆ. ಈ ಕುಟುಂಬದ ಹಿರಿಯರಾದ ಮೋಹಿನಿಯವರ ನೇತೃತ್ವದಲ್ಲಿ ಪುತ್ರ ಮನೋಜ್ ಜೀವನೋಪಾಯಕ್ಕಾಗಿ ಪಾನಿಪುರಿ ತಯಾರಿಕಾ ಕಿರು ಘಟಕವನ್ನು ನಡೆಸಿಕೊಂಡು ಬರುತ್ತಿದ್ದಾರೆ. ಮನೋಜ್ ಮಂಗಳೂರಿನಲ್ಲಿ ಸಿಟಿ ಬಸ್ ಚಾಲಕರಾಗಿದ್ದುಕೊಂಡು ಜೀವನ ನಿರ್ವಹಣೆ ಮಾಡುತ್ತಿದ್ದರು. ಸುಮಾರು ಐದು ವರ್ಷಗಳ ಕಾಲ ಚಾಲಕನಾಗಿ ದುಡಿದು ಕಾರಣಾಂತರಗಳಿಂದ ತನ್ನ ಹುಟ್ಟೂರಾದ ಪುತ್ತೂರಿನ ದಾರಂದಕುಕ್ಕು ಮನೆಗೆ ಮರಳಿದ್ರು. ಈ ಸಂದರ್ಭ ಅವರು ರಿಕ್ಷಾವೊಂದರಲ್ಲಿ ಚಾಲಕನಾಗಿ ದುಡಿಯಲಾರಂಭಿಸಿದ್ರು. ಈ ಸಂದರ್ಭ ಅವರು ಪಾನಿಪುರಿಗೆ ಹೆಚ್ಚಿನ ಬೇಡಿಕೆ ಇರುವುದನ್ನು ಕಂಡುಕೊಂಡರು. ರಿಕ್ಷಾ ಚಾಲಕನಾಗಿ ಇದ್ದುಕೊಂಡೇ ದಿನಕ್ಕೆ ಮೂರ್ನಾಲ್ಕು ಕೆಜಿ ಪೂರಿಯನ್ನು ಕೈಯಲ್ಲೇ ತಯಾರಿಸಿ ಮಾರುಕಟ್ಟೆಗೆ ಒದಗಿಸುತ್ತಿದ್ದರು. ನಾನೊಂದು ನಾಲ್ಕು ವರ್ಷದ ಹಿಂದೆ ಸ್ಟಾರ್ಟ್ ಮಾಡಿದ್ದು ಪೂರಿ ಮಾಡಲಿಕ್ಕೆ. ಅವಾಗ ಫಸ್ಟು ಕೈಯಲ್ಲೇ ಮಾಡ್ತಾಯಿದ್ವಿ. ಆಮೇಲೆ ಸ್ವಲ್ಪ ಆರ್ಡರ್ ಎಲ್ಲ ಬರಲಿಕ್ಕೆ ಸ್ಟಾರ್ಟ್ ಆಯಿತು. ಅವಾಗ ಮತ್ತೆ ಮಿಷಿನ್ ಬೇಕಂತೇಳಿ ಮಿಷಿನ್ ತೊಗೊಂಡಿದ್ದು. ಅವಾಗ ಆರ್ಡರ್ ಜಾಸ್ತಿ ಇರ್ತಾಯಿತ್ತು. ಮತ್ತು ಮೊದಲೆಲ್ಲ ಜನ್ರೇಟ್ರಲ್ಲಿ ಮಾಡ್ತಾಯಿದ್ದೆ, ಕರೆಂಟ್ ಇರಲಿಲ್ಲ. ಅವಾಗ ಮತ್ತೆ ಪವರಿಗೆ ಏನಾದ್ರು ಬರಬೇಕಂತೇಳಿ ಮತ್ತು ಸೆಲ್ಕು ಸೋಲಾರ್ನವರು ಸೋಲಾರ್ ಮಾಡಿದ್ದು. ಮೊದಲು ನಾನು ಬಸ್ ಡ್ರೈವರಾಗಿ ಕೆಲಸ ಮಾಡ್ತಾಯಿದ್ದೆ. ಅವಾಗ ಇಲ್ಲಿ ಅಮ್ಮ ಒಬ್ಬರೇ ಇದ್ದರು. ಅವಾಗ ಇಲ್ಲಿ ಮನೇಲಿ ಏನಾದರೂ ಮಾಡಬೇಕಂತೇಳಿ ಈ ಪಾನಿಪುರಿ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದು. ಪಾನಿಪುರಿ ಮಾಡಬೇಕಂತೇಳಿದ್ರೆ ನಮ್ಮ ಮಿಸ್ಸಸ್ ಅವರ ಅಕ್ಕನವರು ಪಾನಿಪುರಿ ಅಂಗಡಿ ಅವ್ರ ಹತ್ರ ಇತ್ತು. ಅವರು ಹೇಳ್ತಾಯಿದ್ರು ಈ ಥರ ಮಾಡಿದರೆ ಬಿಸ್ನೆಸ್ ಮಾಡ್ಬೋದು ಅಂತೇಳಿ. ಅದಕ್ಕೆ ಅದನ್ನು ಸ್ಟಾರ್ಟ್ ಮಾಡಿದ್ದು ಪಾನಿಪುರಿ ಮಾಡಲಿಕ್ಕೆ. ಆಮೇಲೆ ಮಿಷಿನಿಗೆ ಬಂದು 4 ಲಕ್ಷ ಆಗಿದೆ. ಮತ್ತು ಸೋಲಾರ್ 2,95,000. ಬಿಲ್ಡಿಂಗು ಸೆಲ್ಕೋ ಫೌಂಡೇಶನಿಂದ ಮಾಡಿಕೊಟ್ಟಿರೋದು ಅವರು ಬಿಲ್ಡಿಂಗ್. ಟೋಟಲಾಗಿ ನಾನೊಂದು 8 ಲಕ್ಷ ಹಾಕಿದ್ದೇನೆ. ಈಗ ಇಲ್ಲಿ 5 ಜನ ಕೆಲಸ ಮಾಡ್ತಾಯಿದ್ದಾರೆ ಮತ್ತು ಫ್ಯಾಮಿಲಿ ಸೇರಿ ಒಟ್ಟಿಗೆ 7 ಜನ ಮಾಡ್ತಾಯಿದ್ದೆ. ಒಂದು ದಿನದಲ್ಲಿ 70-80 ಕೆಜಿ ಮಾಡ್ತಾಯಿದ್ದೆ. ಲೋಕಲಲ್ಲಿ ಡೈಲಿ ಸಪ್ಲೈ ಮಾಡ್ತಾಯಿದ್ದೇನೆ, ಪುತ್ತೂರು ಉಪ್ಪಿನಂಗಡಿ ಆ ಥರ. ದೂರ ದೂರ ಅಂದರೆ 3 ದಿನ ಆ ಥರ ಗ್ಯಾಪ್ ಇಟ್ಟು ಸಪ್ಲೈ ಮಾಡ್ತಾಯಿದ್ದೆ. ಪೂರಿ ತಯಾರಿಕಾ ಯಂತ್ರ ನಡೆಸಲು ಜನರೇಟರ್ ಅನ್ನು ಬಳಸಬೇಕಾದ ಅನಿವಾರ್ಯತೆ ಮನೋಜ್ ಅವರಿಗಿತ್ತು. ಇದಕ್ಕೆ ಡೀಸೆಲ್ ಅಗತ್ಯವಿದ್ದ ಕಾರಣ ಲಾಭದಲ್ಲಿ ಬಹುಪಾಲು ಇದಕ್ಕೆ ವ್ಯಯವಾಗ್ತಾ ಇತ್ತು. ಇದೇ ಸಂದರ್ಭ ಸೆಲ್ಕೋ ಸಂಸ್ಥೆ ಮನೋಜ್ ಅವರ ನೆರವಿಗೆ ಧಾವಿಸಿ ಬಂದ ಕಾರಣ ಇದೀಗ ಅವರು ಪ್ರತಿದಿನ ಸುಮಾರು 70 ಕೆಜಿಯಷ್ಟು ಪೂರಿ ತಯಾರಿಕೆಯನ್ನ ಮಾಡುತ್ತಿದ್ದು ಜೀವನದಲ್ಲಿ ಹೊಸ ಬೆಳಕನ್ನ ಕಂಡುಕೊಂಡಿದ್ದಾರೆ. ಮನೋಜ್ ಅವರ ಕಿರು ಉದ್ದಿಮೆಗೆ ಕೈ ಜೋಡಿಸಿದವರು ಅವರ ಕೈ ಹಿಡಿದ ಪತ್ನಿ ಧನ್ಯಾ ಮತ್ತು ತಾಯಿ ಮೋಹಿನಿಯವರು. ತುಂಬಾ ಇಂಪ್ರೂವ್ಮೆಂಟ್ ಆಗಿದ್ದೇವೆ ನಾವು. ಮೊದಲು ಯಾವ ರೀತಿ ಎಷ್ಟು ಮಾಡ್ತಾಯಿದ್ರಿ? ಮೊದಲೊಂದು 20 ಕೆಜಿ ಎಲ್ಲ ಅಷ್ಟೇ ಮಾಡ್ತಿದ್ದಿರೋದು, ಕೈಯಲ್ಲಿ ಮಾಡ್ತಿದ್ದೆವು. ಈಗ ಇವಾಗ 60-70 ಕೆಜಿ. 70 ಎಷ್ಟು ಜನರಿಗೆ ಕೆಲಸ ಕೊಡ್ತಿದ್ದೀವಿ? 7 ಜನಕ್ಕೆ ಕೆಲಸ ಕೊಡ್ತಿದ್ದೀವಿ. ಎಲ್ಲ ಹೊರಗಿನವರು. ಸೌರಚಾಲಿತ ಪಾನಿಪುರಿ ಮಾಡುವ ಯಂತ್ರವನ್ನು ಅಳವಡಿಸಲು ಸೆಲ್ಕೋ ವತಿಯಿಂದ ನೆರವನ್ನು ಒದಗಿಸಲಾಗಿದೆ. ಪೂರಿ ತಯಾರಿಕಾ ಯಂತ್ರದ ಒಟ್ಟು ಮೊತ್ತ 3 ಲಕ್ಷ ರೂಪಾಯಿಯಾಗಿದ್ದು ಇದಕ್ಕೆ 70,000 ಅನುದಾನ ಸೆಲ್ಕೋ ಫೌಂಡೇಶನ್ ವತಿಯಿಂದ ದೊರೆತಿದೆ. ಉಳಿದ ಮೊತ್ತವನ್ನು ಬ್ಯಾಂಕ್ ಸಾಲ ಸಹಾಯದಿಂದ ಹೊಂದಿಸಲಾಗಿದೆ. ಸೌರಚಾಲಿತ ಪಾನಿಪುರಿ ಮಾಡುವ ಯಂತ್ರವಲ್ಲದೆ ಅವರು ಪಾನಿಪುರಿ ತಯಾರು ಮಾಡುವ ಕೊಠಡಿಯನ್ನು ಕೂಡ ಸೆಲ್ಕೋ ಫೌಂಡೇಶನ್ ವತಿಯಿಂದ 5.50 ಲಕ್ಷ ರೂಪಾಯಿ ಮೊತ್ತದ ಸಂಪೂರ್ಣ ಅನುದಾನದೊಂದಿಗೆ ನವೀಕರಿಸಲಾಗಿದೆ. ಇದರಿಂದಾಗಿ ಇನ್ನೂ 5 ಜನರಿಗೆ ಉದ್ಯೋಗವೂ ದೊರಕಿದೆ.
ಅನೀಶ್, ವಿ4 ನ್ಯೂಸ್, ಪುತ್ತೂರು.